ಹಾಗೆಂದ್ರೆ ಬೆಚ್ಚಿ ಕೊಟ್ಟು ಬಿಡ ನಿನ್ನ ಕೊಳ್ಳಲ್ಲಿ ಮಕ್ಕಳಲ್ಲಿ ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟೊಂದು ಅಭಿಮಾನ ನಿನಗಿದ್ರೆ ಮನೆ ಮನೆಗೆ ಭಿಕ್ಷೆ ಬೇಡಿ ಆದರೂ ತಂದು ಕೊಡಮ್ಮ ಇವನಿಗೆ ಹಣವನ್ನು ನನ್ನ ದುಡಿಮೆಯ ಕೂಳು ತುಂದು ಇವನಿಗೆ ಸೊಕ್ಕು ಬಂದೈತೆ ಸೊಕ್ಕು ಕಾಲ್ 8095-615-113 ಫಾರ್ ಹೌಸ್ ಪ್ಲಾನ್ಸ್ 3D ಫ್ರಂಟ್ ಎಲಿವೇಶನ್ 3D ಇಂಟೀರಿಯರ್ ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು ಆಜ್ ಮೈ ಜಾರೂಂಗ್ ಹೈ ಶೋ ಹೈ ಜೋ ನಾಟಕ ಕರ್ತೇ ದೇಖೋ ಕನ್ನಡ ಮೇ ಹೈ ಶೋ 3:15 ಕೋ ಏಕ್ ಹೈ ಔರ್ 6 ಬಜೆ ದೋ ಹೈ ಟಾಯಿ ಕೊಟ್ಟ ತಾಳಿ ಬೋಲ್ ಕೇ ಏಕ್ ಹಸ್ಯ ಸೈಟ್ ಪೇ ಥಾ ಸೈಟ್ ಕಾ ಕಾಮ್ ಆದಾ ಅಂದ್ರ ಛೋಡ್ ಕೇ ಜಾನಾ ಪಡ್ ರಾ ಕೈಗೋ ಬೋಲೆ ತೋ ವರ್ಕರ ಬಿ ದೋ ಚಾಯೆ ಸ್ಲೋ ಕರ್ ರೇ ಕಾಮ್ ತೋ ಮೈ ಅಕೇಲಾ ಜಾ ರೂ 3 ಛೋಟೇ ಛೋಟೇ ಕುತ್ತೆ ಬಿ ಹೈ ನಯೆ ಕಿ ಅಗರ್ ಮೈ ಅಕೇಲಾ ಭೀ ಬೈಠಾ ಸಮಝೂ ಫಿರ್ ಭೀ ಶೋ ಚಲಾತೇ ಬೋಲ್ ರೇ ಯಹಿ ಹೈ ದೋಸ್ತೋ ಐಸೆ ಶೋಸ್ ಕೋ ನಾ ಹಮ್ ಲೋಗ್ ಸಪೋರ್ಟ್ ಕರ್ನಾ ಚಾಹಿಯೆ 150 ಅವರ್ ಮುಂದ ಇಲ್ಲ 50 ಅವರ್ 100 ದೋ ಹೈ ಜಾದಾ ಆಗೇ ಬೈಟ ಸಮಜ್ ಮೇ ನೀ ಆತ ಥಿಯೇಟರ್ ಸ್ಲೋಕ್ ಬನ್ನೆ ವೋ ಮೇರೆ ಅಚ್ಚಾ ಲಗ ಲೈಟ್ ಚಲಿ ಗಿ ಅವನಿಗೆ ತುತ್ತು ಬಂದಾಗ ಹಣ ಸಹಾಯ ಮಾಡದೇ ಇರ್ತಾನ ಅಲ್ಲ ತುತ್ತು ಕೂಡಿದ ಜೀವಿಗಳಾದ ನಮಗೆ ಎತ್ತಕ್ಕೆ ಬೇಕಿಲ್ಲದ ಕಾರಭಾರ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಯಾಕೆ ಕೂತ್ಕೊಳ್ಳೋದಿಲ್ಲ ಅಂತಿದ್ದಾನೆ ನಾನಾದ್ರೆ ಎಲ್ಲಿ ಬೇಡವೆಂದೇ ಸ್ವಾಮಿ ತಾವು ಇಬ್ಬರು ಅಣ್ಣ ತಮ್ಮಂದ್ರೆ ಯಾವಾಗಲೂ ಈ ಮನೇಲಿ ನಗನಗ್ತಾ ಇರ್ಬೇಕು ಚಿಂತೆ ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಓ
ನನ್ನೆದುರಿಗೆ ನನ್ನ ಹೆಂಡತಿಗೆ ಬಾಯಿ ಬಂದು ಮಾತನಾಡುವ ನೀನು, ನಾನಿಲ್ಲದ ಸಮಾನದ ಎಷ್ಟೊಂದು ಮಾತಾಡಿರ್ಬೋದು ನೀನು, ನಿನ್ನಂತೋ ನಿ ಮನೆಯಲ್ಲಿ ಇರು ಕೊಡ್ತು. ಈರಣ್ಣ ತಾಯಿಗೆ ವಚನ ಕೊಟ್ಟಿಲ್ಲ ಕಂದ, ತಮ್ಮನಿಗೆ ಎಂತ ಕಷ್ಟ ಬಂದ್ರು ಕೂಡ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದೆಯಲ್ಲೋ ಕಂದ, ಮರೆತು ಹೋಯ್ತೇನೋ ನೀನು ಕೊಟ್ಟ ವಚನ. ಅಮ್ಮ, ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟೊಂದು ಅಭಿಮಾನ ನಿನಗಿದ್ರೆ ಮನೆ ಮನೆಗೆ ಭಿಕ್ಷೆ ಬೇಡಿ ಆದರೂ ತಂದು ಕೊಡಮ್ಮ ಇವನಿಗೆ ಹಣವನ್ನು. ನನ್ನ ದುಡಿಮೆಯ ಕೂಳು ತುಂದು ಇವನಿಗೆ ಸೊಕ್ಕು ಬಂದೈತೆ ಸೊಕ್ಕು. ಹೌದಮ್ಮ, ನಿನ್ನ ದುಡಿಮೆಯ ಕೂಳು ತಿಂದು ಸೊಕ್ಕು ಬಂದಿದೆ ಅವನಿಗೆ. ದಿಲೀಪ, ಏ ದಿಲೀಪ, ನನ್ನದು ನನ್ನದು ಅಂತ ಎದೆ ಒಪ್ಪಿಸಿ ಹೇಳುತ್ತಿರುವ ನಿನ್ನ ಪರಿಮಿಡಿಯ ಪುಟಗಳನ್ನಷ್ಟು ಸ್ವಲ್ಪ ತಿರುಗಿ ನೋಡಪ್ಪ. ನೀನು ನೀನು ನೌಕರಿಗೆ ನಿಂತದ್ದು ಕೇವಲ ಆರೇ ಆರು ತಿಂಗಳು, ಅದರಲ್ಲಿ ನಿನ್ನ ತಮ್ಮನಿಗೆ ಧನ ಸಹಾಯ ಮಾಡ್ತಾ ಇರುವುದು ಕೇವಲ ಮೂರೇ ಮೂರು ತಿಂಗಳು. ಈ ಮೂರು ತಿಂಗಳ ಅಲ್ಪಾವಧಿಗೆ ನೀ ಹಣ ಸಹಾಯ ಮಾಡಿದ್ದೇನೆ. ಹಣ ಮನೆಯಲ್ಲಿ ಯಾವುದಾದ್ರೂ ವಸ್ತು ಮಾರಿ ನಿನ್ನ ಚಿಕ್ಕ ಮಗನಿಗೆ ಧನ ಸಹಾಯ ಮಾಡಿರಿ, ಆದ್ರೆ ನನ್ನ ಆಣೆ ಆಗಿದೆ ಎಂದು ಹಿರಿಯ ಮಗನ ಆಣೆ ಇಟ್ಟು ಹೋಗಿದ್ದಾನೆ. ಅಂದ ಮೇಲೆ ಎಲ್ಲಿಗೆ ಹೋಗ್ಲಿ, ಯಾರ ಕೈ ಕಾಲು ಹಿಡಿದು ಹಣ ಕೇಳಿ ತಂದು ನನ್ನ ಮಗನ ಪರೀಕ್ಷೆ ಕಟ್ಟಲಿ? ನನ್ನದೊಂದು ವಸ್ತು ಈ ಮನೆಯಲ್ಲಿ ಯಾವುದಿದೆ? ನನ್ನದೊಂದು ವಸ್ತು ಯಾವುದು ಇಲ್ಲ. ನನ್ನದು ಎಂದು ವಸ್ತು ಎಂದೂ ಬಂದಿದೆ ನನ್ನ ಬಳಿಯಲ್ಲಿ, ಅದರ ಮೇಲೆ ಯಾರ ಅಧಿಕಾರವೂ ಇಲ್ಲ. ಒಬ್ಬ ತಂದೆ 10 ಮಕ್ಕಳನ್ನು ಸಲುಗುತ್ತಾನೆ, ಆದ್ರೆ ಆ 10 ಮಕ್ಕಳು ತಂದೆ ತಾಯಿಗಳನ್ನು ನೋಡುವುದು ತುಂಬಾ ಕಷ್ಟವೇ ಲೋಕ. ರೇಣುಕ, ಮಕ್ಕಳನ್ನು ಹೆತ್ತ ತಪ್ಪಿಗಾಗಿ ಅವರ ಭವಿಷ್ಯಕ್ಕಾಗಿ ತಂದೆ ತಾಯಿಗಳು ನಾವು ಏನಾದ್ರೂ ಮಾಡಬೇಕು ಅಂತಾನೆ, ಏನಾದ್ರೂ ಮಾಡಬೇಕು ಅಂತಾನೆ. ಹಾಗಿದ್ರೆ ಬೆಚ್ಚು ಕೊಟ್ಟು ಬಿಡ ನಿನ್ನ ಕೊಳ್ಳಲಿ ಮಕ್ಕಳೇ. ಮಾಂಗಲ್ಯದ ಅಧಿಪತಿಗಳಾದ ನೀವು ಜೀವನದ ಇರುವಾಗ ನೀನಂತ ಹುಚ್ಚಿ ಹೇಳಿದ ನಿನ್ನ ಕೊರಳಿಗೆ ಆತ್ಮ ಮಾಂಗಲ್ಯವನ್ನು ಕಟ್ಟಿರುವ ಸಜೀವ ಚಿನ್ನದ ಮೂರ್ತಿಯೇ ನಿನ್ನ ಮುಂದೆ ನಿಂತಿರುವಾಗ ಆ ಚಿನ್ನದ ಸೂರಿನಿಂದ ನಿನಗೆ ಏನಾಗಬೇಕಾಗಿದೆಯೇ? ಬೆಚ್ಚುಪಟ್ಟವಳು ಭಾರತದ ತಾಯಿಯವರುಗಳು ತನ್ನ ಮಗನ ಶಿಕ್ಷಣಕ್ಕಾಗಿ ತನ್ನ ಕೊರಳ ಮಾಂಗಲ್ಯವನ್ನು ಬಿಚ್ಚಿ ಕೊಟ್ಟಳಂತೆ ನಿನ್ನ ಹೆಸರು ಜಗತ್ತಿನಲ್ಲಿ ಅಜರಾಮರವಾಗಿ ಬೆರೆಯಲಿ. ಬಿಚ್ಚಿ ಕೊಟ್ಟು ಬಿಡು ಆ ಕೊರಳ ಮಾಂಗಲ್ಯವನ್ನು. ಬೇಡಪ್ಪ ತಾಯಿ, ಒಡಲಲ್ಲಿ ಹುಟ್ಟಿದ ಮಗನಾಗಿ ನಿನ್ನ ಮಾರ್ಗಲ್ಲ ಬಾರಿಸುವಂತ ಕಡು ಪಾಪಿ ಮಗನಾದಾಗ್ಲೇ ಅಪ್ಪ ಅಭ್ಯಾಸ ಮುಂದುವರಿಸಬೇಕೆಂಬ ಅಜ್ಞಾನದಿಂದ ನಿನಗೂ ಅಪ್ಪನಿಗೂ ಹಣ ಕೇಳಿದ್ರು ತಪ್ಪಾಯ್ತಪ್ಪ. ನಾನು ಕಟ್ಟು ಕಟ್ಟಲ್ಲಿ ಕೂಲಿ ಮಾಡಿಯಾದರೂ ನನ್ನ ಅಭ್ಯಾಸ ಪೂರ್ತಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಮರಣ ವಯಸ್ಸಲಾರ ತಾಯಿ, ನಾನು
ನಿನ್ನೆ ಹೆತ್ತ ಕರುಳಿನ ವ್ಯಾಮೋಹಕ್ಕಾಗಿ ಈ ಮಾಂಗಲ್ಯವನ್ನು ತೆಗೆದುಕೊಳ್ಳದಿದ್ರೆ ನಿನಗೆ ನಿನ್ನ ಹೆತ್ತವನ ಆಣೆಯಾಗಿದೆ. ಆದರೆ ಕಂದ, ನೀನು ತೆಗೆದುಕೊಳ್ಳುತ್ತಿರುವ ಈ ಮಾತೆಯ ಮಾಂಗಲ್ಯದ ಪ್ರತೀಕವಾಗಿ ನೀನೆಂದು ದೊಡ್ಡ ಪದವೀಧರನಾಗಿ ನಿನ್ನ ಹೆತ್ತವಳ ಕೊರಳಿಗೆ ಮರಳಿ ರಕ್ತ ಮಾಂಗಲ್ಯವನ್ನು ತಂದು ನನ್ನ ಕೈಯಾರೆ ಕಟ್ಟಿಸ್ತೀಯೋ, ಆ ಮತ್ತೇ ಅಪ್ಪಿಕೊಳ್ಳುತ್ತೇನೆ ನೀನು ನನ್ನ ಸಪುತ್ರ ಅಂತ. ತೆಗೆದುಕೋ ಮಗನೇ ಆ ಮಾಂಗಲ್ಯ, ತೆಗೆದುಕೋ. ಈ ಸಿದ್ಧಪತ್ರ ಸೇವಿ ಮನುಷ್ಯ ಹೌದು, ಜೀವನದ ಒಟ್ಟ ಸುಳ್ಳಾಡಂಗಿಲ್ಲ, ಸುಳ್ಳಾಡಂಗಿಲ್ಲ, ಜೀವನದಲ್ಲಿ ಒಟ್ಟ ಸುಳ್ಳ ಆಡಂಗಿಲ್ಲ. ಆದ್ರೂ
ಸುಳ್ಳೇ ನಮ್ಮ ಮನೆ ದೇವ್ರಿದ್ದ ಸುಳ್ಳೇ ನಿನ್ನ ಮನೆ ದೇವರು. ಸುಳ್ಳು ನಮ್ಮಲ್ಲಿಲ್ಲ ಸುಳ್ಳೇ ನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ಸುಳ್ಳಿ ನಮ್ಮನೆ ದೇವರು ಸುಳ್ಳು ನಮ್ಮಲ್ಲಿಲ್ಲ ವಯ್ಯ Yeah.
ಇಲ್ಲಿಗೆ ನಮ್ಮ ನಾಂದಿ ಗೀತೆ ಮುಗಿಯಿತು. ಯಾಕಂದ್ರೆ ಗಂಡನ ಬೆನ್ನಿನ ರಕ್ಷೆ ತಗೊಂಡವ್ ಹಿಂಗಾಗ್ಯವ್. ಈ ಬುದ್ಧಿ ಬುದ್ಧಿ ಇಲ್ಲ ಮಾಡ್ರೆ ಹಿಂಗಾತ ಅವ್ರಿಗೆ ನೆಟ್ಟಗಾದ ಇವ ನೆಟ್ಟಗಾದ ನಿನಗೆ ನೆಟ್ಟಿನ ಮಕ್ಕಳಾತ ಇಷ್ಟೇ ಒಳ ಒಳ ಹಸಿರು ತಗೊಂಡ್ರಿ ಮಠದಾಗ ಸರಸ್ತಕ್ಕೆ ಬಾರಿ ಶರಣ ಸನಿಹಕ್ಕೆ ಬಾರಿ ಶರಣ ನಿನ್ನ ಬ್ಯೂಟಿ ಅತಿ ವಿರಳ ಆಲುಕ್ಕು ಕಾಡಿತು ಬಹಳ ನಿನ್ನ ಬ್ಯೂಟಿ ಅತಿ ವಿರಳ ಆಲುಕ್ಕು ಕಾಡಿತು ಬಹಳ ಅದು ಮುಗಿಯ ಮುಂದ ಸ್ಟಾಪ್ ಆಗಿ ಮುಗಿತದ. ಮೊದಲು ಫಾಸ್ಟ್ ಇರ್ತದ ಆಮೇಲೆ ಸ್ಲೋ ಆಗ್ತದ. ಬಾಲೆ 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 ಚಿಕ್ಕ ಮಗುವಿಗೆ ಬಾಲೆ ಅಂತೀವಿ ಅಂಗನವಾಡಿ ಬಾಲೆ. ಏ ಹೋಗ್ತಾ ಹೋಗ್ತಾ ಓಂ ಹರ 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 ಸಿದ್ಯಾವ್ ಶಿವ 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 ಶಿವ್ಯಾ ಶಿವ್ಯಾ ರಮ್ ಗುದುಗುದಮ್. ಬಾಲೆ ಅಷ್ಟಾಕ ದೂರದಿಂದ ಇರ್ತೀಯ ನಿಂತಿರಿಂದ ಕಾಲು ಹೋಸಾಗಿಲ್ಲ. ಬಾಲಿ ಕುತ್ಕೋಬ ನೆತ್ತ ಕುತ್ಕೋಬ ಆನೆ ಆಟ ಆಡ್ತೀರಿ ಬಾ ಆನೆ ಆಟ ಆನೆ ಬಂತಂದ್ರೆ ಎರಡು ಒಂಟಿ ಎಲ್ಲ ಕಳಿಸ್ತೇನೆ ಬೆನ್ನ ಉರ್ರಿ ಬಾ ಹಂಗ ಯಾರ ದುಬ್ಬದಾಗ ನೀರು ಇರ್ತಾವ. ಬಾ ಕುತ್ಕೋಬ ಎಲ್ಲಿನ ಜಾತಿ ಚಿಕ್ಕ ಜಾತಿ ದೊಡ್ಡ ಜಾತಿ ಅನ್ನೋದಿಲ್ಲ. ಜಾತಿ ತುಮಸೆ ಮಿಲ್ನ ಬಾತ್ ಕರಿನ ತಂದೆ ಯಾವ ಮಕ್ಕಳಿಂದ ಮುಪ್ಪಿನ ಹೃದಯಕ್ಕೆ ಸುಖ ಸಿಗುತ್ತೋ ಯಾವ ಮಕ್ಕಳಿಂದ ತಂದೆ ತಾಯಿಗಳ ಅಂತ ಸಂಸ್ಕಾರಕ್ಕೆ ಒಂದು ಮೋಕ್ಷ ಸಿಗುತ್ತೋ ಅಂತ ನಂಬಿದ ತನ್ನ ಆಸೆ ಎಲ್ಲ ಹಾಳಾಗಿ ಹೋಗಿ ಮನೆ ಬೆಳಗುವಂತ ಪುತ್ರರಾಗಲಿಲ್ಲ. ತಂದೆ ತಾಯಿಗಳು ಶತ್ರುಗಳಾದ ಮಕ್ಕಳಲ್ಲಿ ಬದುಕುವ ನೇತ ಸಾಯುವುದೇ ಉತ್ತಮ. ಹೌದು ಸಾಯುವುದೇ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳು ಇರದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು ಈ ಭೂಮಿಲಿ ಆನಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಂದ ಏ ಗ್ರಹ ದೇವತೆ ಸುಮಾರು ವರ್ಷಗಳಿಂದ ತಲಾಂತರಗಳಿಂದ ಘನತೆಯಿಂದ ಬದುಕಿದ ಈ ಮನೆಯಲ್ಲಿ ಸಂಸ್ಕಾರಯುತವಾದ ಬೆಳೆದ ಈ ಮನೆಯಲ್ಲಿ ಇಂದಿನಿಂದ ಈ ಮನೆ ಮಕ್ಕಳಿಂದ ಹಾಳಾಗಿ ಹೋಯಿತು ಅಂದ ಮೇಲೆ ನಿನಗೆ ನನ್ನ ಕೊನೆಯ ಪ್ರಣಾಮ. ಹೆತ್ತವರನ್ನು ಪೂಜಿಸಿದ ಮಕ್ಕಳು ಕಥೆಯೊಳಗೆ ಹೆತ್ತವರನ್ನು ಓಡಿಸಿದ ಮಕ್ಕಳು ಜೊತೆಯೊಳಗೆ ಹಲೋ ಧರ್ಮನು ಇವರಿಂದ ಈ ಬಾಳಲ್ಲಿ ಹಲೋ ಧರ್ಮನು ಇವರಿಂದ ಹೇಳುವಂತ ಕೇಳಿದಾಗ ಕರುಣೆಯಿಲ್ಲದೆ ಕಾಲದಿಂದ ಒಂದು ಶಿಷ್ಯ ಹಣದ ತಂದೆ ನಾನು ಬದುಕು ಮಾರ್ಗ ಅಂತ ತಿಳಿದು ಇವತ್ತು ಯಮುನಾ ನದಿಯಲ್ಲಿ ಹಾರಿ ಪ್ರಾಣ ಬಿಟ್ಟಿದ್ದೇನೆ. ಇದೀಗಿನ ಪತಿ ರಾಮರಾಯ
ನಿನಗೆ ಅದೊಂದು ಬ್ರೆಡ್ ಕೊಡ್ತೀನಿ ಪಾಪ, ಬ್ರೆಡ್ ಬ್ರೆಡ್ ತಿನ್ನಲ್ಲ ಅದು. ಅದೇ ನಿನಗೆ ಸಿಕ್ಸ್ ಚಿಕನ್ ಫೈವ್ ಅದು ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಕೇಳ್ತೇವೆ. ಅದು ನಿಜನೇ, ನಾಯಿ ಭಾಷೆ ನಾಯಿ ಭಾಷೆ ಅಂದ್ರೆ ನಿನ್ನ ನೀನು ಬೆಳ್ಕೊಂಡು ತಿನ್ನ. ಅವ್ರಿಗೆ ಗೊತ್ತಾಗಿದೆ ನಿನ್ಗೆ ಗೊತ್ತಾಗಲ್ಲ. ಕರಿ ಕರಿ ಹಾಕಿರಿ, ಕರಿ ಮಾಡಿ ಕರಿಯೋ ನಾಳೆ ಅಂತ ನನ್ನ ಮಗಳು ಕುಂತ ಮದುವೆ ಆಗ ಮಗ ಮಾಡಿ. ನಾ ನಿನ್ ಏನಾಗಬೇಕು ಏನಂದ್ ದೋಸ್ತ? ಏಯ್ ಈಗ ಏನಾಗಿನ್ನ ಗುರು ಗುರು? ಹಾ ನಮ್ಮ ಶಿಷ್ಯ ಬಂದವ ಪರಮ ಭಕ್ತ ಗುರುವಿನ ಲವರ್ ಏನಾಗ್ತಾಳೆ ನಿನಗ? ಗುರುತಾಯಿ ಶವಾಸ್ ಗುರುತಾಯಿ ಗುರುತಾಯ್ತ್ರಿ ಮಗ ಬಡ್ಡಿಗೆ ಉಪ್ಕಟ ಏನನ್ನಬೇಕು ಗುರುತಾಯಿ. ಆಯ್ತು ಗುರುವಿ. ಹಾ ಓ ನನ್ನ ಗುರುವಿನ ತಾಯಿ, ಓ ನನ್ನ ಗುರುವಿನ ತಾಯಿ, ಏನ ಮಾಡಿದ್ರಿ ಏನ? ಓ ನನ್ನ ಗುರುವಿನ ತಾಯಿ ನಮ್ಮ ಅವ್ವ ಇರ್ಲಿಕ್ಕೆ ಮತ್ತೆ ಎಲ್ಲ ಮೂರ್ ತಾಯಿ ಏನು ಮೂರ್ ತಾಯಿ? ಹಾ ಓ ನನ್ನ ಮೂರ್ ತಾಯಿ ಇಲ್ಲ ಚಿಂತಾಗಿ ಪೂರ ಹೋಗ್ ಹೋಗ್ ಕೆಮ್ಮತ್ತಿರ್ಬೇಕು ಕೆಮ್ಮತ್ತಾಳ ಬರಂಗಿಲ್ಲ ಹೋದ ಅಲ್ಲಿ ಕುಂತ. ಅಯ್ಯೋ ಅಲ್ಲಿ ಯಾಕೆ ಕುಂತಾರೆ ಅವರು? ಯಾಕೆ ಎಲ್ಲರ ಕುಂದ್ರು? ಅದು ನಾಲ್ಕು ಕಟ್ಟೆ ಜಾಗ ಅದು. ಅದಕ್ಕೆ ಏನು ತಿಳಿದ್ರಿ? ಎಲ್ಲಿ ಸಲ್ಲುವರು ಅಲ್ಲಿಯೇ ಸಲ್ಲುವರ. ಏನು ಸ್ಟಾಪ್, ನಿಮ್ಮ ಅಕ್ಕ ಕರಿ ನಿಮ್ಮ ಅಕ್ಕ ಅಲ್ಲ ನಮ್ಮ ಮಕ್ಕಳು ಅಲ್ಲ ಇವಕ್ 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 ನಿಮ್ಮ ನನ್ನ ಕಣ್ಣಲ್ಲಿ ಕಾತುರ ನೀನು ನನ್ನನ್ನು ಅಪ್ಪಿದಾಗಲೇ ಅಪ್ಪಪ್ಪ ಬಾಳೆಲ್ಲ ಸುಂದರ ಸುಂದರ ನನ್ನ ಕಣ್ಣಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಇರ್ತದಲ್ಲ ಇದಕ್ಕೆ ಇಲ್ಲೋ ಏನಿಲ್ಲೋ ಏಕೆಂದ್ರೆ ಹಿಂದಿನ ತುರ್ಬ ಇಲ್ಲೋ ಏಕಂತ ಬೋಳಾದು ಕೇಳ್ತೀನಿ ನಾ ಕೇಳ್ತೀನಿ ಹೋಗ್ತ ಮೆಂಟೇನ್ ಮಾಡ ಹೋಗ್ತ ಮಾಡೋ ನಿಮ್ಮ ಅಕ್ಕಗೆ ಅದೇ ಇಲ್ಲ ಅಂತ ಮುಂದ ಹಾರ್ನಲ್ಲ ಹಿಂದ್ ಮಿನಿಟ್ ಇಲ್ಲ ತುರ್ಬ ತುರ್ಬ ತಿರುಪತಿ ಕೊಟ್ಟು ಬಂದಿರಿ ನಾವು ತಿರುಪತಿಗೆ ಯಾಕೆ ನಮ್ಮ ಮಕ್ಕಳ ಗಂಡ ಸತ್ತಿದ್ನ ಅದಕ್ಕೆ ಓ ಗಂಡ ಸತ್ರ ಕುಲ್ಲ ಬಳಸ್ತಾರೆ ನಿಮ್ಮ ಮನೆ ನಮ್ಮ ಮನೆ ಪದ್ಧತಿ ಅದು ಅದು ಹಿಂಗಾಗೈತಿ ಗಂಡ ಸತ್ತಿದ್ನಲ್ಲ ಅದಕ್ಕ ತಿರುಪತಿ ಹೋಗಿ ಮುಡಿ ಕೊಟ್ಟಾಳ. ಓಹೋ ಹೌದಾ? ಗಂಡ ಸತ್ರ ಏನಾಯ್ತು ನೀವು ತೆಲೆಗಾಗಿ ಕೂದಲು ಬಳಸಿ ಅವನ ಬಾಯಿಗೆ ತೂಕಿ ಮನ ಮಾಡಿರಿ ಅವ್ರ ಮಂದೆಗೆ ಪದ್ಧತಿ ಐತೆ. ಏ ಕೂದಲ ತಗೊಂಡು ಏನ್ ಮಾಡವ ನೀ ನಿನಗೆ ಬೇಕಾಗಿದ್ದೇನು ಸ್ವಭಾವ ಪದ್ಧತಿ ಕೆಲ್ತು
ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ತುಟಿಯ ಅಂಚಿನಲ್ಲಿ ನನ್ನೆ ಬದುಕು ಹಾಯಾಗಿಯು. ಹೆಣ್ ಮಕ್ಳಿಗ ದಾಡಿ ಮುಗಿಸಿ ಬರ್ತಾವ ಬಂದಾವ್ರಿ. ನಾ ಕೇಳ್ತೀನಿ, ಹೋಗ್ತ ಮೇಡಮ್ ಮಾಡ ಹೋಗ್ತ ಮಾವಿನಿಲ್ಲ ಮುಖ ಅದಕ ಒಣಗಿ ಶೆಟ್ಟದಾವ್. ಆ ಶೆಟ್ಟದ ಜಾಗ ಬಿಟ್ಟು ಕೈ ಆಡಿಸು, ಎರಡ್ ತಗೋರ್ಲಿ ಎರಡ್ ತಗ. ರವಿ ಜಾರಿದ ಬಶಶಿ ಮೂಡಿದ, ರವಿ ಜಾರಿದ ಬಶಶಿ ಮೂಡಿದ, ತಂಗಾಳಿ ಬೀಸಿ ತಂದು ಆನಂದ, ಚಲಾಡಿ ಬಂದು ಇದು ಆನಂದ. ನಾಟಕ ಲಾಸ್ಟ್ ಡ್ಯಾನಿಶ್ನೊಂದಿಗೆ ನಾಟಕ ಮಂಗಳಾಚರಣ ಹೊಂದುತ್ತಿದೆ. ಕಲಾಭಿಮಾನಿಗಳೇ, ನಾಟಕ ನೋಡಲು ಬಂದಂತ ಎಲ್ಲಾ ಪ್ರೇಕ್ಷಕರಲ್ಲಿ ಧನ್ಯವಾದಗಳು ಸಲ್ಲಿಸುತ್ತಾ ಶ್ರೀ
ಶಿರಡಿ ಸಾಯಿಬಾಬಾ ನಾಟ್ಯ ಸಂಘ ಕೊಡೆಕಲ್ ಮಾಲೀಕರು ಸನ್ಮಾನ್ಯ ಶ್ರೀ ಬಸವರಾಜ್ ಕಟ್ಟಿಮನಿ ಇವರು, ಮುಗ್ಗಾಂ ವಿಠಲ್ಪುರ್ ಬೀದರ್ ಜಿಲ್ಲೆಯ ಈ ಕಂಪನಿ ಸುಮಾರು 40 ವರ್ಷದಿಂದ ಈ ಸಂಘವನ್ನು ಕಂಪನಿಯ ಮಾಲೀಕರು ನಡೆಸ್ತಾ ಬಂದಿದ್ದ ಬೀದರ್ ನಗರದಲ್ಲಿ ಬಂದಿದೆ. ತಾವೆಲ್ಲರೂ ಈ ಸಂಘಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಾಟಕರು ಬಂದಂತ ಎಲ್ಲ ಪ್ರೇಕ್ಷಕರ ತಂದೆ ತಾಯಿಗಳ ಪಾದಗಳಲ್ಲಿ ಧನ್ಯವಾದಗಳು ಸಲ್ಲಿಸುತ್ತಾ, ಪ್ರತಿದಿನ 2 ಆಟಗಳಿರುತ್ತವೆ. ಮಧ್ಯಾಹ್ನ 3:15, ಸಾಯಂಕಾಲ 6:30 2 ನಾಟಕಗಳಿರುತ್ತವೆ. ಕಲಾಭಿಮಾನಿಗಳೇ, ತಾವೆಲ್ಲರೂ ಈ ಸಂಘದ ಮೇಲೆ ಕರುಣೆ ತೋರಬೇಕು. ನಮ್ಮ ಕಲಾವಿದರು ಮಾಡಿದ ನಾಟಕ ತಮ್ಮ ಮನಸ್ಸಿಗೆ ಬಂದರೆ ಚಪ್ಪಾಳೆ ಮೂಲಕ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಪುನಃ ತಮ್ಮೆಲ್ಲರ ಪಾದಗಳಲ್ಲಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ತಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಳಕ ಸ್ಮೈಲ್ ಬರ್ತಾವಳೆ, ಕೇಳಿದಕ್ಕೆ ಕೊಡಿ ಆನ್ಸ ಕೇಳುವಿ ಪಡಿತು ಸೋಫಾ ಇಲ್ಲಿ ಎಲ್ಲ ಹುಡುಗಿರು ಬಾಕ್ಸ್ ಸ್ಟಾರ್ಸ್ ಡಿಸ್ಕ್ ಲೈಟ್ಸ್ ಅಂಡ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್ ಡಿಜೆ ಪ್ಲೇ ಸಮ್ ಬೇಸ್ ಅಪ್ ಸೊ ವಿ ಕ್ಯಾನ್ ಪುಟ್ ಯುವರ್ ಹ್ಯಾಂಡ್ಸ್ ಅಪ್ अच्छा ही क्या, बहुत बेस्ट 100%, बट फैमिली के जैसा नहीं है, जस्ट नॉर्मल आप लोग जा सकते हैं, एंजॉय कर सकते हैं अलोन जाना. तो फिलहाल इस वीडियो में बस इतना ही. वीडियो अच्छा लगा तो लाइक शेयर और सब्सक्राइब कर दो, धन्यवाद. एंड कंग्रेचुलेशन सभी, जो टीम वर्क है बहुत बेस्ट एक्टिंग करें यार, सुपर रियली ऑसम.